ಯೋಗೇಶ್ ಗೌಡ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಮಾಜಿ ಸಚಿವ ವಿನಯ್ ಕುಲಕರ್ಣಿ 3 ದಿನಗಳ ಸಿಬಿಐ ಕಸ್ಟಡಿ ಅಂತ್ಯವಾಗಿದ್ದು 14 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕಿರಿಸುವಂತೆ ನ್ಯಾಯಾಲಯದ ತೀರ್ಪು ಪ್ರಕಟಿಸಿದ ಹಿನ್ನೆಲೆಯಲ್ಲಿ ಇಂದು ಸಂಜೆ ಹಿಂಡಲ್ಗಾ ಕಾರ್ಯಗೃಹಕ್ಕೆ ರವಾನಿಸಲಾಗುತ್ತಿದೆ. 2 ದಿನಗಳ ಹಿಂದೆ ಹಿಂಡಲ್ಗಾ ಜೈಲಿನಿಂದಲೇ ವಿನಯ್ ಕುಲಕರ್ಣಿ ಅವರನ್ನ ವಿಚಾರಣೆಗೆಂದು ಸಿಬಿಐ ತಂಡವು ವಶಕ್ಕೆ ಪಡೆದಿತ್ತು. 3 ದಿನಗಳ ಸಿಬಿಐ ವಿಚಾರಣೆ ಇದ್ದಿದ್ದರಿಂದ ಹುಟ್ಟುಹಬ್ಬದ ದಿನವೊಂದು ಸಿಬಿಐ ವಶದಲ್ಲೇ ಕಳೆದಿದ್ದ ವಿನಯ್ ಕುಲಕರ್ಣಿ ಅವರು ನ್ಯಾಯಾಲಯ ತೀರ್ಪಿನಂತೆ ಮತ್ತೆ 14 ದಿನ ಹಿಂಡಲ್ಗಾ ಜೈಲಿಗೆ ಶಿಫ್ಟ್ ಆಗಿದ್ದಾರೆ.